ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಇದಾಗಿದೆ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. Thank you.
ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನು ಆಂಧ್ರ ಪಪ್ಪು ಮಾಡಿದ್ದೀನಿ. ಸೊ ಇವಾಗ ಒಂದು ಕುಕ್ಕರಲ್ಲಿ ಬೆಳ್ಳುಳ್ಳಿನ ಹಾಕಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ಕು ಸಬ್ಬಕ್ಕಿ ಸೊಪ್ಪು ಎರಡು ಚಾಪ್ ಮಾಡಿಟ್ಕೊಂಡೈತೆ. ಅದನ್ನು ಇವಾಗ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಸೇರಿಸಿದರೆ ತುಂಬ ರುಚಿಯಾಗಿರುತ್ತೆ, ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಸಬ್ಬಕ್ಕಿ ಸೊಪ್ಪು ಹಾಕಿರೋದು. ನಿಮಗೆ ಬೇಡ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ನನಗೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ಸಬ್ಬಕ್ಕಿ ಸೊಪ್ಪು ಪಾಲಕ್ಕು ಎರಡು ಸೇರಿಸಿದ್ದೀನಿ. ಹಾಗೆ ಇಲ್ಲಿ ಚಾಪ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಬೇಳೆ ಮೊದಲಿಗೆ ಹಾಕಬೇಕಾಗಿತ್ತು, ಬಟ್ ನಾನು ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಸೊ ನಾನು ಮೂರು ಬೇಳೆ ಮಿಕ್ಸ್ ಮಾಡ್ತೀನಿ, ತೊಗರಿ ಬೇಳೆ, ಮೈಸೂರು ಬೇಳೆ ಮತ್ತು ಹೆಸರು ಬೇಳೆ, ಮೂರು ಬೇಳೆ ಮಿಕ್ಸ್ ಮಾಡಿ ಹಾಕ್ತೀನಿ. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಮೂರು ಬೇಳೆ ಹಾಕಿದರೆ, ಪ್ಲಸ್ ಗಟ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ನಾನು ಪ್ರತಿ ಸತಿ ಸಾಂಬಾರಾಗಲಿ ಸೊಪ್ಪು ಸಾರಾಗಲಿ ಯಾವುದೇ ಬೇಳೆ ಸಾರು ಮಾಡಬೇಕಂದ್ರೂ ನಾನು ಮೂರು ಬೇಳೆನೂ ಮಿಕ್ಸ್ ಮಾಡಿ ಹಾಕೋದು. ಹಾಗೆ ಇವಾಗ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಸೊ ನೀವು ಬೇಕಾದ್ರೆ ಹುಣಸೆಹಣ್ಣು ರಸಾನ ಸೇರಿಸ್ಬೋದು. ಈಗ ನೀರೆಲ್ಲ ಹಾಕಿದ್ದೀನಿ. ಸೊ ಚಾಕುವಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇವಾಗ ಗ್ಯಾಸ್ನ ಅಂಟಿಸ್ಕೋತೀನಿ. ಸೊ ಈ ರೀತಿ ಮಾಡಿದರೆ ಬೇಗ ಕೂಡ ಮಾಡ್ಬೋದು, ಮತ್ತು ಯಾವಾಗಾದರೂ ಅರ್ಜೆಂಟ್ ಇದ್ದಾಗ ಈ ರೀತಿ ಸಾರು ಮಾಡಿದರೆ ಈಸಿ ಆಗುತ್ತೆ. ಸುಮಾರು ಒಂದು ಆರೇಳು ವೆಸಲ್ ಬರೋ ತನಕ ಇದನ್ನು ಕೂಗಿಸ್ಕೋತೀನಿ. ಸೊ ಒಂದು ಸೈಡಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ಸೋರೆಕಾಯಿ ಪಲ್ಯ ಮಾಡೋಕ್ಕೆ ಒಂದು ಬಾಣ್ಲಿನ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಇವಾಗ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ತೀನಿ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಸ್ಪ್ಲ್ಯಾಟರ್ ಆಗಬೇಕು, ಅಂದರೆ ಚಟಪಟ ಅನ್ನಬೇಕು. ಅಲ್ಲಿ ತನಕ ವೇಟ್ ಮಾಡಿಬಿಟ್ಟು ಆಮೇಲೆ ಈರುಳ್ಳಿನ ಸೇರಿಸ್ತೀನಿ. ಸೊ ವಾರಕ್ಕೆ ಒಂದು ಸತಿ ಆದರೂ ಸೋರೆಕಾಯಿ ಮತ್ತು ಕುಂಬಳಕಾಯಿ ಹಾಗೆ ಹೀರೆಕಾಯಿ ಇಂಥದ್ದನ್ನೆಲ್ಲ ತಿಂದರೆ ಎಕ್ಸ್ಪೆಷಲಿ ಲೇಡೀಸ್ಗೆ ತುಂಬ ಒಳ್ಳೆಯದು. ಈಗ ನಾನು ಈರುಳ್ಳಿ ಏನು ಉಳಿಸಿಟ್ಕೊಂಡಿದ್ದೆ ನೋಡಿ, ಆ ಈರುಳ್ಳಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿಯಲ್ಲಿ ಸುಮಾರು ನಾನು ಎರಡು ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಈರುಳ್ಳಿನೆಲ್ಲ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಬಾಡಿದರೆ ಚೆನ್ನಾಗಿರುತ್ತೆ. ಈಗ ಒಂದು ಸರಿ ಬಾಡಿಸ್ಕೊಂಡಾಗಿದೆ, ನೆಕ್ಸ್ಟ್ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ತೀನಿ. ನಾನು ಯೂಶ್ವಲಿ ಎಲ್ಲ ಡಿಶ್ಗೂ ಕರ್ಬೇವಿನ ಸೊಪ್ಪು ಹಾಕ್ತೀನಿ, ತುಂಬ ರೇರು ನಾನು ಯಾವುದೋ ಒಂದು ಡಿಶ್ಗೆ ಹಾಕದೇ ಇರೋದು ಅಂತಂದರೆ. ನನಗೆ ತುಂಬ ಇಷ್ಟ ಆಗುತ್ತೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಆಗಲಿ ಅಥವಾ ತಿನ್ನೋಕ್ಕಾಗಲಿ, ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಜನ ತಿನ್ನೋದಿಲ್ಲ ಅಡುಗೆಲಿ ಹಾಕಬೇಕಾದ್ರೆ, ಅದನ್ನು ಸೈಡ್ಗೆ ಇಟ್ಬಿಡ್ತಾರೆ. ಸೊ ಹಂಗಾಗಿ ಕೆಲವರೆಲ್ಲ ಪುಡಿ ಮಾಡ್ಕೊಂಡು ಕೂಡ ಯೂಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಪುಡಿ ಮಾಡ್ಕೊಂಡು ಹಾಕಿದರೆ ತಿಂತಾರೆ ಮಕ್ಕಳೆಲ್ಲ, ಆರಾಮಾಗಿ ತಿಂತಾರೆ, ಏನೂ ತೊಂದರೆ ಇಲ್ಲದೆ. ಬಟ್ ನಾವೆಲ್ಲ ತಿಂತೀವಿ, ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಕರ್ಬೇವಿನ ಸೊಪ್ಪು, ಏನೂ ತೊಂದರೆ ಇಲ್ಲ. ಸೊ ಇವಾಗ ಎಲ್ಲ ಬಾಡಿಸ್ಕೊಂಡಾಗಿದೆ. ಇವಾಗ ಸೋರೆಕಾಯಿನ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇವಾಗ ಬಾಣಲಿಯಲ್ಲಿ ಹಾಕ್ಬಿಟ್ಟು ಹೋಗಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಕೂಡ ನಾನು ಒಂದ್ಸತಿ ಈ ರೆಸಿಪಿನ ಶೇರ್ ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಜಾಸ್ತಿ ತರಕಾರಿ ಮಾಡ್ತಾ ಇರ್ತೀನಿ. ಸೊ ವಾರಕ್ಕೊಂದ್ಸತಿ ಆದರೂ ಇದನ್ನು ತಿಂದರೆ, ಎಕ್ಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಇದನ್ನೆಲ್ಲ ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು, ಮತ್ತು ಬಾಡಿ ಕೂಡ ತಂಪು ಮಾಡುತ್ತೆ. ಹಾಗಾಗಿ ನಾನು ಸೋರೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಬದನೆಕಾಯಿ, ಬೆಂಡೆಕಾಯಿ ತರಕಾರಿಗಳನ್ನ ಮಾಡ್ತಾ ಇರ್ತೀನಿ, ಯಾವ್ದು ಮಾಡಲ್ಲ ಅಂತಿಲ್ಲ. ಸೊ ಅರಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಒಂದ್ಸತಿ ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಇದು ನೀರಿನಂಶ ಇರುವಂಥ ತರಕಾರಿ ಆಗಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಮತ್ತೆ ಬೇಕಾದರೆ ಮತ್ತೆ ಹಾಕೋಬೋದು ಅಂತ. ಸೊ ಉಪ್ಪು ಹಾಕಿದ್ಮೇಲೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕ್ತೀನಿ. ಸೊ ಇದು ಸೋರೆಕಾಯಿ ಏನಿದೆ ಅದೆಲ್ಲ ಬಾಯ್ಲ್ ಆಗಬೇಕು, ಹಂಗಾಗಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ನೀವೇನಾದರೂ ಇದನ್ನು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದಿದ್ರೆ ಟೊಮೆಟೊ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿವತ್ತು ಟೊಮೆಟೊ ಏನು ಹಾಕ್ತಾ ಇಲ್ಲ. ಇಲ್ಲಿ ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಹಚ್ಚಕಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಕಡಲೆಕಾಯಿ ಬೀಜ ಹಾಕಿರೋ ಡಿಶಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಈಗ ಒಂದೆರಡು ಸ್ಪೂನ್ ಹಚ್ಚಕಾರದ ಪುಡಿ ಹಾಕಿದ್ಮೇಲೆ ಈ ರೀತಿ ತರತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಕಡೆ ನೀರೆಲ್ಲನೂ ಕೂಡ ಡ್ರೈ ಆಗಿದೆ ನೋಡಿ. ಸೋರೆಕಾಯಿ ಬೇಯೋದಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ನೀರೆಲ್ಲ ಡ್ರೈ ಆದಮೇಲೆ ಒಂದ್ಸತಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ನೀರು ಹಾಕಿ ಮತ್ತೆ ಡ್ರೈ ಮಾಡಿದೆ.
ಸೊ ಇವಾಗ ಕಂಪ್ಲೀಟಾಗಿ ಬೆಂದಿದೆ, ನಿಮ್ಗೆ ನೋಡ್ತಾ ಇದ್ರೆ ಕಾಣುತ್ತೆ. ಸೊ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ಇಲ್ಲ ಅಂತ. ಕಂಪ್ಲೀಟಾಗಿ ಬೆಂದಿತ್ತು. ಇವಾಗ ನಾನು ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಕಡಲೆಕಾಯಿ ಬೀಜ ಮತ್ತು ಖಾರದ ಪುಡಿ ಬೆಳ್ಳುಳ್ಳಿ ಅದನ್ನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಹೀರೆಕಾಯಿ ಪಲ್ಯ ಎಲ್ಲ ಮಾಡಬೇಕಂದ್ರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗೋರಿಕಾಯಿ ಪಲ್ಯ ಅಂತ ಹೇಳ್ತಾರೆ. ಸೊ ಉತ್ತರ ಕರ್ನಾಟಕದ ಕಡೆ ಚೌಳಿಕಾಯಿ ಅಂತಾರೆ. ಸೊ ಆ ಪಲ್ಯ ಕೂಡ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಅದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದರೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲೂ ಬರುತ್ತೆ. ಚಪಾತಿಗೆಲ್ಲ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಸೊ ನಮ್ಮ ಮಮ್ಮಿ ಇದ್ದಾಗ ತುಂಬ ಮಾಡ್ತಾಯಿದ್ದೆ. ಈಗ ಅದನ್ನೆಲ್ಲ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಮಾಡೋದಿಲ್ಲ ಜಾಸ್ತಿ, ಇನ್ಫ್ಯಾಕ್ಟ್ ಮರ್ತೋಗಿದ್ದೀನಿ ಅನ್ನೋದಕ್ಕಿನ್ನ. ಈ ಕಡೆ ಪಲ್ಯ ರೆಡಿ ಆಗಿದೆ. ಸೊ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊಪ್ಪಿನ ಸಾರಿಗೆ, ಅಥವಾ ಆಂಧ್ರ ಪಪ್ಪ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲಿಗೆ, ಒಂಚೂರು ಸಾಸಿವೆ ಮತ್ತು ಜೀರಿಗೆ ಕೂಡ ಹಾಕಿದ್ದೀನಿ. ಸೊ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಅಡುಗೆ ಬೇಗ ಬೇಗ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ನೀವು ಮಾಡಬೇಕಾದ್ರೆ ನಾರ್ಮಲಿ ಹೇಗೆ ಮಾಡ್ತಿರೋ ಅದೇ ರೀತಿ ಮಾಡ್ಬೋದು, ಅಥವಾ ನಾನು ಮಾಡಿದ್ದೀನಲ್ಲ ಈ ರೀತಿ ಕೂಡ ಮಾಡ್ಬೋದು. ಸೊ ಹೇಗೂ ಟೈಮ್ ಇರುತ್ತೆ, ಕುಕ್ಕರೆಲ್ಲ ತಣ್ಣಗಾಗಕ್ಕೆ ಟೈಮ್ ತೊಗೊಳುತ್ತೆ ಅಲ್ಲ, ಹಾಗಾಗಿ ಆ ಟೈಮಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ನಾನು. ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಸ್ಟವ್ ಹಚ್ಚಿಬಿಟ್ಟು ನಾನು ಒಗ್ಗರಣೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈ ಕಡೆ ಕುಕ್ಕರ್ ಕೂಡ ವಿಸಲ್ ತಣ್ಣಗಾಗಿದೆ. ಇವಾಗ ಇದನ್ನು ಪೊಟ್ಯಾಟೊ ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಮಾತ್ರ ಪೊಟ್ಯಾಟೊ ಸ್ಮ್ಯಾಷರ್ ಇಲ್ಲ ಅಂತಂದರೆ ಬೇಳೆ ಮಸಿಯೋದ್ರಲ್ಲೂ ಮಾಡ್ಕೋಬೋದು. ಸೊ ನನ್ನ ಹತ್ರ ಬೇಳೆ ಮಸಿಯೋದಿಲ್ಲ, ಇದೇ ಇರೋದು, ಹಂಗಾಗಿ ನಾನು ಇದರಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಇದರಲ್ಲಿ. ಸೊ ಹಂಗಾಗಿ ನಾನು ಇದರಲ್ಲೇ ಮಾಡೋದು ಯಾವಾಗಲೂ. ಹಾಗೆ ಈಗ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ನಾನು ಬೇಯಿಸ್ಬೇಕಾದ್ರೇ ಹುಣಸೇನ ಹಾಕಿಬಿಟ್ಟೆ. ನೀವು ಬೇಕಾದರೆ ಆಮೇಲೆ ಕೂಡ ಹುಣಸೇನ ನೆನೆಸ್ಬಿಟ್ಟು ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನನಗೆ ಟೈಮ್ ಇಲ್ಲ ಅಂದರೆ ನಾನು ಈ ರೀತಿ ಬೇಗ 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 ಮಾಡೋದು. ಸೊ ಇವಾಗ ಉಪ್ಪೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡೆ. ಅದರಲ್ಲೂ ಇವಾಗ ತುಂಬ ಅಂದರೆ ತುಂಬ ಸೆಕೆ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲಿ ಇರೋಕ್ಕಾಗಲ್ಲ. ನಮ್ಮ ಅಡುಗೆ ಮನೆಯಲ್ಲಿ ಅಷ್ಟು ಗಾಳಿ ಕೂಡ ಬರೋದಿಲ್ಲ. ಸೊ ಹಂಗಾಗಿ ನಾನು ಬೇಗ ಬೇಗ ಮಾಡ್ತೀನಿ. ಒಗ್ಗರಣೆ ಕೂಡ ಒಂದು ಸೈಡ್ ರೆಡಿ ಆಗಿದೆ. ಈ ಕಡೆ ನೋಡಿ ಸಾಂಬಾರು ಕುದಿ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇದೇ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲೇ ಮಾಡಬೇಕು. ತುಂಬ ತೆಳ್ಳಗೆ ಮಾಡಿದ್ರೆ ಅದು ಫ್ಲೇವರು ಮತ್ತು ಆ ರುಚಿ ಹೋಗ್ಬಿಡುತ್ತೆ. ಆಂಧ್ರ ಪಪ್ಪ ಅಂತ ಹೇಳೋಕ್ಕಾಗಲ್ಲ. ಸೊ ನಾರ್ಮಲ್ ಸಾರು ಅಂತ ಹೇಳ್ಬೋದು. ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಿಂದೇ ಇರೋರು ಕೂಡ ತಿಂತಾರೆ, ಮಕ್ಕಳು ಕೂಡ ತಿಂತಾರೆ. ಸೊ ಇದೇ ಥರ ಮಾಡಿದರೆ ಸೊಪ್ಪು ತಿಂದಂಗೂ ಆಗುತ್ತೆ, ಹೆಲ್ದಿ ಕೂಡ. ಈಗ ಸಾರು ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಪ್ಲೇಟಿಗೆ ರೈಸ್ನ ಹಾಕೋತಾ ಇದ್ದೀನಿ. ಈಗ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ಅನ್ನದ ಜೊತೆ ಸಾರು ಪಲ್ಯ ಎಲ್ಲ ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ರುಚಿ ಅನಿಸುತ್ತೆ. ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಐ ಇನ್ಸಿಸ್ಟ್, ಪ್ಲೀಸ್ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಮ್ಮ ಯಶ್ ಅಂತೂ ಸೊಪ್ಪು ಸಾರು ಅಂದರೆ ಅವನಿಗೆ ಇಳಿಯೋದೇ ಇಲ್ಲ. ಬಟ್ ಈ ಥರ ಮಾಡಿಕೊಟ್ರೆ ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಚಪಾತಿ ಎಲ್ಲ ಮಾಡಿಕೊಂಡ್ರೆ ಕೂಡ ಈ ಥರ ಸಾರು ಮಾಡಿದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವೆಲ್ಲ ಮೊದಲು ಏನು ಮಾಡ್ತಾಯಿದ್ವಿ ಸಣ್ಣ ವಯಸ್ಸಲ್ಲಿ ಅಂತಂದರೆ, ನಮ್ಮಮ್ಮ ಈ ಥರ ಸಾರು ಮಾಡಿದರೆ ಚಪಾತಿನ ಪೀಸ್ ಪೀಸ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿ ಅದರ ಮೇಲೆ ಸಾರು, ಬಿಸಿ ಸಾರು ಹಾಕಿ ಅದು ನೆಂದ ಮೇಲೆ ತಿಂತಾ ಇದ್ವಿ. ತುಂಬ ಟೇಸ್ಟಿಯಾಗಿರೋದು, ನನಗೆ ಅದು ತುಂಬ ಇಷ್ಟ ಆಗೋದು. ಸೊ ಇವಾಗ ಸೋರೆಕಾಯಿ ಪಲ್ಯ ಕೂಡ ರೆಡಿ ಆಗಿದೆ. ಅದನ್ನು ಕೂಡ ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ, ಹಾಗೆ ಸೊಪ್ಪು ಸಾರು ಕೂಡ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಮತ್ತೆ ನಾನು ನಾಳೆ ಒಂದು ಹೊಸ ವೀಡಿಯೋವೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ನಾಳೆ ಇನ್ನೊಂದು ವ್ಲಾಗ್ ಒಟ್ಟಿಗೆ ನಾನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.